ಇದೀಗ ಆದಿಚುಂಚನಗಿರಿಯ ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರು ತುರ್ತು ಕಾರ್ಯದ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಈಗಾಗಲೇ ರೇವಣ ಸಿದ್ದೇಶ್ವರ ಅವರ ಸೇವೆಯನ್ನು ಸ್ಮರಿಸಿದ್ದಾರೆ ಇಡೀ ಬಿಜಿಎಸ್ ಆಸ್ಪತ್ರೆಯೇ ಒಂದು ಮಿನಿ ಸಿದ್ಧಗಂಗಾ ಮಠವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದಂಥವರು ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮಿಗಳವರು ಅವರು ಈಗ ಅವರ ಹಿಂದಿನ ಜಗದ್ಗುರುಗಳಿಂದಲೂ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಅಪಾರವಾದಂಥ ನಂಟು ಅದು ಈಗಲೂ ಉಂಟು ಅನ್ನೋ ಮಾತನ್ನು ಹೇಳ್ತಾ ನಿರ್ಮಲಾನಂದ ಮಹಾಸ್ವಾಮಿಗಳು ಜಗದ್ಗುರುಗಳು ಆಶೀರ್ವಚನ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ हरि ओम तत्सत् ब्रह्मानंदम परमसुखदम केवलम ज्ञानमूर्तिम द्वंद्वातीतम गगन सदृशम तत्त्वमस्यादिलक्ष्यम एकम नित्यम विमलम अचलम सर्वधी साक्षीभूतम भावातीतम त्रिगुणरहितम सद्गुरुम तम नमामि श्री विद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुंदरीं पूज्य महास्वामीजीवर दिव्यस्मरणेय ई पवित्र कार्यक्रमदल्ली सद्गुरु श्री डॉक्टर बालगंगाधरनाथ महास्वामीजीवर दिव्य चेतनक्के मनस नमिसि 111 ವರ್ಷಗಳ ಕಾಲ ಚೈತನ್ಯ ಶಕ್ತಿ ಮೂರ್ತ ರೂಪದಲ್ಲಿ ಜಗತ್ತಿಗೆ ಬಂದು ಈ ಇಳಿಯ ಮೇಲೆ ನಡೆದಾಡಿ ಎಲ್ಲರಿಗೂ ಹರಸಿ 21ನೇ ತಾರೀಕಿನಂದು ಪಡೆದ ದೇಹವನ್ನು ಪ್ರಕೃತಿಗೆ ವಾಪಸ್ಸು ಕೊಟ್ಟ ಈ ಸಂದರ್ಭಕ್ಕೆ ಪೂಜ್ಯರ ದಿವ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತೆ ಈ ಪವಿತ್ರ ಗಳಿಗೆಯಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಾದ ಎಲ್ಲ ಯತಿಶ್ರೇಷ್ಠರ ಶ್ರೀ ಸನ್ನಿಧಿಯಲ್ಲಿ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಅಧಿಕಾರಿ ವೃಂದದವರೇ ಶ್ರೀಮಠದ ಸದ್ಭಕ್ತರೇ ಇದೊಂದು ದಿವ್ಯತೆಯ ಕಾರ್ಯಕ್ರಮ ಪೂಜ್ಯರನ್ನು ಸ್ಮರಿಸುವ ಕಾರ್ಯಕ್ರಮ ಭಾಷಣದ ಕಾರ್ಯಕ್ರಮ ಅಲ್ಲ ಪೂಜ್ಯರ ಜೊತೆ ಒಡನಾಡಿದ ನಡೆದಾಡಿದ ಸೇವೆ ಮಾಡಿದ ಎಲ್ಲರೂ ನೆರೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ತಂದೆಯಿಗೂ ಗುರಿಯಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಡೆವ ಸರ್ವಜ್ಞ ಗುರುವಿನ ಮಹತ್ವ ಇದು ಕವಿ ಕುವೆಂಪು ಹೇಳ್ತಾರೆ ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಗೆ ನಾನು ನನ್ನೀ ಜೀವನ ಸಮುದ್ರ ಯಾನಕ್ಕೆ ಚಿರ ಧ್ರುವತಾರೆಯು ನೀನು ಎತ್ತ ಅಪ್ಪ ಅಮ್ಮಂದ್ರ ದೂರ ಮಾಡಬಹುದು ಆದರೆ ಗುರು ಸದಾ ನಮ್ಮನ್ನು ಕೈ ಹಿಡಿದು ನಡೆಸುವ ದಿವ್ಯ ಜ್ಯೋತಿ ಅಂಥ ಮಹಾನ್ ಗುರುಗಳನ್ನು ಸ್ಮರಿಸುವ ಈ ದಿವ್ಯ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಮಹಾಪೂಜ್ಯರು ಅವರು ಮಹಾಪೂಜ್ಯರೆಂದರೆ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಲವಾರು ಬಾರಿ ಹೇಳ್ತಾ ಇದ್ರು ವೇದಿಕೆಗಳಲ್ಲಿ ಯಾವುದಾದ್ರೂ ಒಂದು ಸಭೆ ಸಮಾರಂಭಕ್ಕೆ ಆಫೀಸ್ಗಳಿಗೆ ಹೋದದ್ದೇ ಆದರೆ ಅಲ್ಲಿರ್ತಕ್ಕಂಥ ಯಾವುದೇ ಮಕ್ಕಳನ್ನು ಆಫೀಸರ್ಸ್ನ ಕೇಳಿದರೆ ನಮ್ಮ ಗುರುಗಳ ಮಾತಿದು ಎಲ್ಲಿ ಓದಿತ್ತು ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅಧಿಕಾರಿಗಳು ಹೇಳ್ತಿದ್ರು ನಾವೆಲ್ಲ ಸಿದ್ಧಗಂಗೆನಲ್ಲಿ ಓದಿ ಬಂದವರು ಹಾಗೆ ಅಂತ ಪೂಜ್ಯ ಸ್ವಾಮೀಜಿಯವರು ಜನಿಸಿದ್ದು 1908 ಕಡೆಯ ಬಾರಿಗೆ ಬಿಜೆಸಿಗೆ ಸೇರಿದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡ ಪಕ್ಕದಲ್ಲಿ ಕೂಡಿಸಿಕೊಂಡು ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳನ್ನು ಕೂಡ ಪಕ್ಕದಲ್ಲಿ ಕೂಡಿಸಿ ಹೇಳ್ತಾ ಇದ್ರು ನಾನೆಲ್ಲ ಕರ್ತವ್ಯವನ್ನು ಅವ್ರಿಗೆ ವಹಿಸಿಬಿಟ್ಟಿದ್ದೇನೆ ನನ್ನ ಬರ್ಡೇ ಎಷ್ಟು 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 ಅಂತ ಮತ್ತೆ ಮತ್ತೆ ಅವ್ರಿಗೆ ಕೇಳ್ತಾ ಇದ್ರು ಏಪ್ರಿಲ್ 1, 1908 ಪೂಜ್ಯ ಗುರುಜಿ ಜನಿಸಿದ ಆ ಸಂದರ್ಭದಲ್ಲಿ 1908 ಸುಮಾರಿಗೆ ನಮ್ಮ ದೇಶದ ನಮ್ಮ ಈ ಪ್ರಾಂತ್ಯದ ಸಾಕ್ಷರತೆ ಪ್ರಮಾಣ 5% ಮೈಸೂರಿನ ಮಹಾರಾಜರ ಹೊತ್ತಿಗೆ ಅದನ್ನು ಲೆಕ್ಕ ಮಾಡಿಸಿದ್ರು ಜಸ್ಟ್ 5% 1908 ಪೂಜ್ಯ ಗುರುಜಿಯವರು ಪೂಜ್ಯ ಗುರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ದೇಹ ಬಿಡುವ ಸಮಯಕ್ಕೆ ನಮ್ಮ ದೇಶದ ಲಿಟ್ರೆಸಿ ಸುಮಾರು 76% ಆಗಿತ್ತು ಪೂಜ್ಯ ಸ್ವಾಮೀಜಿಯವರ ಈ ಒಂದು ಕಾಣಿಕೆಯಲ್ಲಿ
ಕೊಡುಗೆ ಅಪಾರವಾಗಿರತಕ್ಕಂತದ್ದು ಕೇವಲ ಸಿದ್ಧಗಂಗಾ ಮಠವನ್ನ ಕಟ್ಟಿದ ಶ್ರೇಯಸ್ಸು ಅಷ್ಟೇ ಅಲ್ಲ ಆನಂತರದ ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರು ಶ್ರೀಮಠಕ್ಕೆ ಬಂದ ನಂತರದಲ್ಲಿ ಇಂದು ಕಾಣುವ ಕರ್ನಾಟಕದ ಹಲವಾರು ಮಠಮಾನ್ಯಗಳಿಗೆ ಸಂತರಿಗೆ ಸ್ಫೂರ್ತಿಯ ಸೆಲೆಯಾದಂತವರು ಅವರನ್ನ ಬಳಿಯಲ್ಲಿ ಕೂಡಿಸಿ ಸಾಮಾಜಿಕ ಜವಾಬ್ದಾರಿಯ ಅರಿವನ್ನ ಮೂಡಿಸಿದಂತ ಮಹಾನ್ ದಿವ್ಯ ಯೋಗಿ ಪೂಜ್ಯ ಸ್ವಾಮೀಜಿಯವರು ಅವರ ಆದರ್ಶ ನಮ್ಮೆಲ್ಲರ ಆದರ್ಶವಾಗಲಿ ಗುಂಡಪ್ಪನವರು ಹೇಳ್ತಾರೆ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗೆ ಅದರ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗೆ ಅದರ ತಾತ್ಸಾರ ವರಯೋಗ ಸೂತ್ರವಿದು ಮಂಕುತಿಮ್ಮ ಈ ಸೂತ್ರಕ್ಕೆ ತಕ್ಕಂತೆ ಬದುಕಿದಂತವರು ಮಹಾಪೂಜ್ಯರು ಪೂಜ್ಯರು ಹೋಗಿಲ್ಲ ಎಲ್ಲರ ಅಭಿಮತವೂ ಕೂಡ ಹೌದು ವಿಜ್ಞಾನವು ಹೇಳುತ್ತೆ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್ ಶಕ್ತಿಯಾಗಿ ಬಂದರು ದೇಹವನ್ನು ಧರಿಸಿದರು ದೇಹ ಪ್ರಕೃತಿ ಅದು ಪ್ರಕೃತಿಯಿಂದ ಪಡೆದಂಥ ದೇಹವನ್ನು ಪ್ರಕೃತಿಗೆ ವಾಪಸ್ಸು ಕೊಟ್ಟಿದ್ದಾರೆ ಆದರೆ ಚೈತನ್ಯ ಶಕ್ತಿಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಉಳಿದಿದ್ದಾರೆ ಬುದ್ಧನ ಕೊನೆಯ ಮಾತುಗಳು ಅಪ್ಪ ದೀಪೋ ಭವ ಬಿ ಲೈಟ್ ಅನ್ ಟು ಯುವರ್ ಸೆಲ್ಫ್ ನಿಮಗೆ ನೀವೇ ದಾರಿ ದೀಪವಾಗಿ ನಿಮಗೆ ನೀವೇ ಬೆಳಕಾಗಿ ಅಂತಹ ದಿವ್ಯ ಚೈತನ್ಯ ಶಕ್ತಿಯನ್ನು ನಮ್ಮೆಲ್ಲರಲ್ಲಿ ಕೂಡ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಕೂಡ ಉದ್ದೀಪನಗೊಳಿಸಿ ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಅಂತ ಹೇಳಿ ದಿವ್ಯ ಸಂದೇಶವನ್ನು ಕೊಟ್ಟು ಹರಸಿ ಹೋಗಿದ್ದಾರೆ ಅಂತ ಮಹಾ ಮಹಿಮರನ್ನು ನೆನಪು ಮಾಡಿಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಶ್ರೀ ಗುರುಗಳು ಪರಮ ಪೂಜ್ಯರಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರಿಗೆ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಗೌರವ ಸಮರ್ಪಣೆ